ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಡಿಯರ್ ಫ್ರೆಂಡ್ಸ್ ಈಗಾಗಲೇ ಏಕದಿನ ವಿಶ್ವಕಪ್ನ ಪಂದ್ಯಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು ನಿಮಗೂ ಕೂಡ ಗೊತ್ತೇ ಇದೆ ಸೋ ಪ್ರತಿ ಪಂದ್ಯದ ಡೀಟೇಲ್ಸ್ ಆಗಿರ್ಬೋದು ಕಾಂಟ್ರವರ್ಸಿ ಆಗಿರ್ಬೋದು ಯಾವ್ಯಾವ ಆಟಗಾರರು ಯಾವ್ಯಾವ ತಂಡ ಯಾವ ರೀತಿಯ ರೆಕಾರ್ಡ್ ಮಾಡಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು ಅಂದರೆ ಮಿಸ್ ಮಾಡದೆ ನೋಡಿ ಪವರ್ ಪ್ಲೇ ವಿತ್ ಪ್ರತಿಮಾ ಶೋ ವಿರಾಟ್ ಕೊಹ್ಲಿ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಶತಕ ಬಾರಿಸುವ ಮೂಲಕ ಸಚಿನ್ ಅವರ ಏಕದಿನ ಕ್ರಿಕೆಟ್ನ 49ನೇ ಶತಕವನ್ನು ಸರಿಗಟ್ಟಿದರು ವಿರಾಟ್ ಅವರು ಈ ಪಂದ್ಯದಲ್ಲಿ 121 ಎಸೆತಗಳಲ್ಲಿ 10 ಬೌಂಡರಿಯೊಂದಿಗೆ ಅಜೇಯ 101 ರನ್ ಗಳಿಸಿದರು ನಿಧಾನಗತಿಯ ಬ್ಯಾಟಿಂಗ್ ನಡೆಸಿದ್ದಕ್ಕಾಗಿ ಕೊಹ್ಲಿ ಈಗಾಗಲೇ ಆಡ್ತಾ ಇದ್ದಾರೆ ಅಂತ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದರು ಇದಕ್ಕೆ ರೋಹಿತ್ ಹಾಗೂ ದ್ರಾವಿಡ್ ತಕ್ಕ ಉತ್ತರ ಕೊಟ್ಟಿದ್ದಾರೆ ಕೊಹ್ಲಿಯ ನಿಧಾನಗತಿಯ ಬ್ಯಾಟಿಂಗ್ ಕಂಡು ಕೆಲವು ನೆಟ್ಟಿಗರು ಸ್ವಾರ್ಥಿ ತನ್ನ ದಾಖಲೆಯ ಶತಕಕ್ಕಾಗಿ ಆಡಿದ್ರು ಅಂತ ಹೇಳಿದರು ಆದರೆ ನಾಯಕ ರೋಹಿತ್ ಶರ್ಮಾ ಅವರು ಪಂದ್ಯ ಮುಕ್ತಾಯವಾದ ಮೇಲೆ ಮಾತನಾಡಿ ಪಿಚ್ ತುಂಬಾನೇ ವಿಭಿನ್ನವಾಗಿತ್ತು ಬ್ಯಾಟಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟವಾಗ್ತಿತ್ತು ಇಂತಹ ಪಿಚ್ನಲ್ಲಿ ವಿರಾಟ್ ಅವರು ಈ ಪ್ರದರ್ಶನ ತೋರಿದ್ದು ನಿಜಕ್ಕೂ ಗ್ರೇಟ್ ಕೊಹ್ಲಿ ಈ ಪಿಚ್ನ ಪರಿಸ್ಥಿತಿಯನ್ನು ಚೆನ್ನಾಗಿ ಅರಿತುಕೊಂಡು ಬ್ಯಾಟಿಂಗ್ ನಡೆಸಿದ್ದಾರೆ ಅಂತ ಹೇಳೋ ಮೂಲಕ ಕೊಹ್ಲಿಯನ್ನ ಟೀಕೆ ಮಾಡಿದವರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಸತತ ಎರಡು ಪಂದ್ಯಗಳಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ಬಗ್ಗೆ ಕೂಡ ರೋಹಿತ್ ಮೆಚ್ಚುಗೆಯ ಮಾತುಗಳನ್ನು ಆಡಿದರು ಅಯ್ಯರ್ ಅವರು ತಮ್ಮ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ ಆರಂಭಿಕ ಪಂದ್ಯಗಳಲ್ಲಿ ಅವರು ಕಳಪೆ ಬ್ಯಾಟಿಂಗ್ ನಡೆಸುವಾಗ ನಮ್ಮಲ್ಲಿ ಚಿಂತೆ ಇತ್ತು ಆದರೆ ಈಗ ಈ ಚಿಂತೆ ದೂರವಾಗಿದೆ ಅವರಿಂದ ಇನ್ನಷ್ಟು ಈ ರೀತಿಯ ಆಟ ಬರಬೇಕು ಅಂತ ಹೇಳಿದರು ಇನ್ನು ಜಡೇಜಾ ಅವರು ಆಲ್ರೌಂಡರ್ ಸ್ಥಾನಕ್ಕೆ ತಕ್ಕ ಪ್ರದರ್ಶನ ನೀಡ್ತಾ ಇರುವುದು ತಂಡಕ್ಕೆ ದೊಡ್ಡ ಬಲವಾಗಿದೆ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಮೂರು ವಿಭಾಗಗಳಲ್ಲೂ ತಂಡಕ್ಕೆ ಶ್ರೇಷ್ಠ ಮಟ್ಟದ ಕೊಡುಗೆ ಕೊಡ್ತಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿಯೂ ಜಡ್ಡು ಅವರ ಪ್ರದರ್ಶನ ಅದ್ಭುತವಾಗಿತ್ತು ಅವರಿಗೆ ತನ್ನ ಪಾತ್ರ ಏನು ಅನ್ನೋದು ಸ್ಪಷ್ಟವಾಗಿ ತಿಳಿದಿದೆ ಹಾಗೆ ನಾವು ಅವರಿಂದ ಏನನ್ನ ನಿರೀಕ್ಷೆ ಮಾಡ್ತಿದ್ದೀವಿ ಅನ್ನೋದು ಕೂಡ ಅವರಿಗೆ ಗೊತ್ತಿದೆ ಅಂತ ಹೇಳಿದರು ಇನ್ನು ಟೀಮ್ ಇಂಡಿಯಾದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಕೂಡ ವಿರಾಟ್ ಅವರು ಯಾವುದೇ ದಾಖಲೆಗಾಗಿ ಆಡ್ತಾ ಇಲ್ಲ ಅಂತ ಹೇಳೋ ಮೂಲಕ ಕೊಹ್ಲಿಯನ್ನ ಟೀಕೆ ಮಾಡಿದವರಿಗೆ ಉತ್ತರ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ದಾಖಲೆಗಳಿಗಾಗಿ ಆಡೋ ಆಟಗಾರ ಅಲ್ಲ ಅವರಿಗೆ ತಂಡದ ಗೆಲುವೇ ಮುಖ್ಯ ಕೊಹ್ಲಿ ಪ್ರಸಕ್ತ ವಿಶ್ವಕಪ್ ಟೂರ್ನಿಯಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ ಕೆಲವು ಪಿಚ್ಗಳಲ್ಲಿ ನಿಧಾನಗತಿಯ ಬ್ಯಾಟಿಂಗ್ ನಡೆಸೋ ಅನಿವಾರ್ಯತೆ ಕೂಡ ಇರುತ್ತೆ ಒಂದು ಪಂದ್ಯದಲ್ಲಿ ನಿಧಾನವಾಗಿ ಆಡಿದ ಕಾರಣಕ್ಕೆ ಯಾವುದೇ ಆಟಗಾರನನ್ನ ದಾಖಲೆಗಾಗಿ ಆಡಿದ್ದಾರೆ ಅನ್ನೋದು ತಪ್ಪು ಅಂತ ಹೇಳೋ ಮೂಲಕ ಕೊಹ್ಲಿ ಪ್ರದರ್ಶನಕ್ಕೆ ಬೆಂಬಲ ಸೂಚಿಸಿದ್ದಾರೆ ಸಚಿನ್ ಅವರ ದಾಖಲೆಯನ್ನ ಸರಿಗಟ್ಟೋ ಸಲುವಾಗಿ ವಿರಾಟ್ ಕೊಹ್ಲಿ ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಮಾಡಿದ್ರು ಅನ್ನೋದು ಕೆಲವರ ಅಭಿಪ್ರಾಯ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಇದರ ನಡುವೆ ವಿರಾಟ್ ಮೇಲೆ ಬರ್ತಾ ಇರೋ ಟೀಕೆಗಳಿಗೆ ಭಾರತದ ಮಾಜಿ ಬೌಲರ್ ವೆಂಕಟೇಶ್ ಪ್ರಸಾದ್ ಸ್ವಲ್ಪ ಖಾರವಾಗಿಯೇ ರಿಯಾಕ್ಟ್ ಮಾಡಿದ್ದಾರೆ ವಿಶ್ವಕಪ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಶತಕ ಸಿಡಿಸಿದ್ ಗೊತ್ತೇ ಇದೆ ಈ ಪಂದ್ಯದಲ್ಲಿ 67 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದ ಕೊಹ್ಲಿ 119 ಎಸೆತಗಳಲ್ಲಿ ಶತಕ ಪೂರೈಸಿದ್ರು ವಿರಾಟ್ ಅವರ ಈ ಶತಕವನ್ನು ಕೆಲವರು ಟೀಕೆ ಮಾಡ್ತಾ ಇದ್ದು ಸಚಿನ್ ಅವರ ದಾಖಲೆಯನ್ನ ಸರಿಗಟ್ಟೋ ಸಲುವಾಗಿ ವಿರಾಟ್ ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ ಮಾಜಿ ಬೌಲರ್ ವೆಂಕಟೇಶ್ ಪ್ರಸಾದ್ ಏನ್ ಹೇಳಿದ್ದಾರೆ ಗೊತ್ತಾ ತಮ್ಮ ಎಕ್ಸ್ ಖಾತೆಯಲ್ಲಿ ಇದ್ರ ಬಗ್ಗೆ ಬರೆದುಕೊಂಡಿರೋ ವೆಂಕಟೇಶ್ ಪ್ರಸಾದ್ ಟೀಕಾಕಾರರಿಗೆ ವ್ಯಂಗ್ಯವಾಗಿ ಉತ್ತರಿಸಿ ಎಲ್ಲರ ಬಾಯಿ ಮುಚ್ಚಿದ್ದಾರೆ ತಮ್ಮ ಟ್ವೀಟ್ನಲ್ಲಿ ವೆಂಕಟೇಶ್ ಪ್ರಸಾದ್ ಹೌದು ಕೊಹ್ಲಿ ಸ್ವಾರ್ಥಿ ಕೋಟಿಗಟ್ಟಲೆ ಕನಸುಗಳನ್ನು ನನಸು ಮಾಡುವಲ್ಲಿ ಸಂಪೂರ್ಣ ಸ್ವಾರ್ಥಿಯಾಗಿ ವರ್ತಿಸ್ತಿದ್ದಾರೆ ಅವರ ಸ್ವಾರ್ಥದ ಬಗ್ಗೆ ಎಲ್ಲಾ ತಮಾಷೆಯ ಕಥೆಗಳನ್ನು ನಾನು ಕೇಳಿದ್ದೀನಿ ಕೊಹ್ಲಿ ತಮ್ಮ ವೈಯಕ್ತಿಕ ಮೈಲುಗಲ್ಲುಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾರೆ ಅಂತ ನಾ ಹೇಳ್ದೆ ಹೌದು ವಿರಾಟ್ ಕೊಹ್ಲಿ ಸ್ವಾರ್ಥಿ ಕೋಟ್ಯಂತರ ಜನರ ಕನಸುಗಳನ್ನು ನನಸು ಮಾಡೋದಕ್ಕೆ ಸ್ವಾರ್ಥಿಯಾಗಿದ್ದಾರೆ ಸಾಕಷ್ಟು ಸಾಧನೆ ಮಾಡಿದ್ರೂ ಉತ್ಕೃಷ್ಟತೆಗಾಗಿ ಮತ್ತಷ್ಟು ಸುಧಾರಣೆಗಾಗಿ ಶ್ರಮಿಸ್ತಾ ಇದ್ದಾರೆ ಅದಕ್ಕಾಗಿಯೇ ಕೊಹ್ಲಿ ಸ್ವಾರ್ಥಿ ಯಶಸ್ಸಿಗೆ ನಿರಂತರವಾಗಿ ಸರಿಯಾದ ಮಾನದಂಡಗಳನ್ನು ಹೊಂದಿಸುವ ಕೊಹ್ಲಿ ಸ್ವಾರ್ಥಿ ತಂಡದ ಗೆಲುವನ್ನು ಖಾತ್ರಿಪಡಿಸಿಕೊಳ್ಳೋದು ಕೊಹ್ಲಿ ಸ್ವಾರ್ಥಿಯಾಗುವುದಕ್ಕೆ ಕಾರಣ ಹೌದು ಕೊಹ್ಲಿ ಸ್ವಾರ್ಥಿ ಅಂತ ತಮ್ಮ ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ